ನಿಮ್ಮ ಹೆಸರು ಹೇಳಪ್ಪ? ಲಿಂಗರಾಜ್. ಲಿಂಗರಾಜ್ ಅಂತನಾ? ಸೊ ನೀವು ಕಿಡ್ನಿ ಪೇಷಂಟಾ? ಕ್ರಿಯೇಟಿನ್ ಎಷ್ಟಿತ್ತು ಫಸ್ಟು? 10.7. 10.7 ಯಾವ ಮಂತಲ್ಲಿ? ಫೆಬ್ರವರಿಲಿ. ಸೊ ಇಲ್ಲಿ ಮಿರಕಲ್ ಡ್ರಿಂಕ್ಸ್ಗೆ ಯಾರು ಹೇಳಿದ್ರು ನಿಮಗೆ ಇಲ್ಲಿ ತಗೊಳೋಕೆ? ಪ್ರೋಗ್ರಾಮ್ ಮಾಡಿದ್ದೆ ನೋಡಿದ್ವಿ ನಿಮ್ಮನ್ನ. ಪ್ರೋಗ್ರಾಮ್ ಹಾಕಿದ್ರು ಒಂದು ಬಂದಿರೋದು ಕಿಡ್ನಿ ಪೇಷಂಟ್ಗೆ ಇಷ್ಟಿಂದ್ರೆ ಒಳ್ಳೇದಾಗ್ತದೆ ಅಂತ ಡಯಾಲಿಸ್ ಮಾಡಕ್ ಹೇಳಿದ್ರು ಸರ್. ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಸಡನ್ ಆಗಿ ಇಲ್ಲಿ ಬಂದ್ವಿ, ಆಮೇಲೆ ಬೇಡ ಅಂತ ಹೇಳಿದ್ರು. ಮತ್ತೆ ಎಷ್ಟು ದಿನದಲ್ಲಿ ಎಷ್ಟು ಕಡಿಮೆ ಆಯ್ತು? ಎಷ್ಟು ಕಡಿಮೆ ಆಯ್ತು? 3.5 ಆಗಿತ್ತು. ವೆರಿ ಗುಡ್. ಆಮೇಲೆ ಅದೇ ರೇಂಜ್ ಅಲ್ಲಿ ತಿರ್ಗ ಕಮ್ಮಿ ಆಗಿಲ್ಲ. ಆಮೇಲೆ ಇದು ಏನೋ ಬಾಡಿನಲ್ಲಿ ಏನೇನು ಚೇಂಜಸ್ ಆಯ್ತು? ಸೊ ವೆರಿ ಗುಡ್. ಹಂಗಾದ್ರೆ ಹೋಟೆಲ್ ಇದ್ರಲ್ಲಿ ಡಯಟ್ ಚೆನ್ನಾಗಿ ಮಾಡ್ಬೇಕಮ್ಮ. ಡಯಟ್ ಅಂದ್ರೆ ಏನು ಗೊತ್ತಾ? ಎಣ್ಣೆ ಬೆಣ್ಣೆ ತುಪ್ಪ ಇದನ್ನ 100% ದೂರ ಇಡಬೇಕು. ಆಮೇಲೆ ಎರಡನೇದು ಏನು ಅಂತಂದರೆ ಇದು ಏನು ಯಾವುದು ಬಾಳೆಹಣ್ಣು ತಿನ್ನಬಾರ್ದು. ಆಮೇಲೆ ಎಳನೀರು ಕುಡಿಬಾರ್ದು. ಆಮೇಲೆ ಫ್ರೂಟ್ ಜ್ಯೂಸಸ್ ತಗೊಳ್ಬಾರ್ದು. ಫ್ರೂಟ್ ಜ್ಯೂಸ್ ಇಲ್ಲ, ಫ್ರೂಟ್ಸ್ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ತಗೊಳ್ಬೋದು. ಆಮೇಲೆ ರಾಗಿ ತಗೊಳ್ಬಾರ್ದು. ವೆರಿ ಗುಡ್. ಆಮೇಲೆ ಆಮೇಲೆ ಫಿಶ್ ಕೊಡ್ತಾರೆ. ವೆರಿ ಗುಡ್. ಆಮೇಲೆ ಫಿಶ್ ಅಲ್ಲಿ ಎಣ್ಣೆ ಹಾಕ್ಬಾರ್ದು ಗೊತ್ತಲ್ಲ. ಧನಿಯಾ ಸೊಪ್ಪು ಅದೆಲ್ಲ ಹಾಕ್ತಾ ಇದ್ರಲ್ವಾ, ಅವೆಲ್ಲ ಡೈಯುರಿಟಿಕ್, ಅದಕ್ಕೆಲ್ಲ ಒಂದ ಎಲ್ಲ ಕ್ಲಿಯರ್ ಆಗಿ ಇದಾಗ್ತಾ ಇರ್ತೈತೆ. ಇದಕ್ಕೆ ಸರಿ ಸರಿ ಸರಿ.